ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನಿಮ್ಮ ಚಾನಲಲ್ಲಿ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇದ್ದರು ಮತ್ತು ವಾಚ್ ಟೈಮ್ ಚೆನ್ನಾಗಾಗಿತ್ತು. ನಿಮ್ಮ ಚಾನಲ್ ದೊಡ್ಡಿತ್ತು ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮತ್ತು ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗ್ತಾ ಇತ್ತು ಅಂತಂದರೆ, ನಿಮಗೆ ಈ ರೀತಿ ಯೂಟ್ಯೂಬ್ ಕಡೆಯಿಂದ ಟಿಪ್ಸ್ ಕೂಡ ನಿಮಗೆ ಬರ್ತಾ ಇರುತ್ತೆ. ಯಾವ ರೀತಿ ನೀವು ಚಾನಲ್ನ ಗ್ರೋ ಮಾಡಬೇಕು ಮತ್ತು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಿಮ್ಗೆ ತಿಳಿಸ್ತೀನಿ. ನೋಡ್ತಿದ್ರೆ ಇದು ಯುವರ್ ವೀಕ್ಲಿ ರಿಕ್ಯಾಪ್ ಈಸ್ ಹಿಯರ್ ಅಂದರೆ ಇದು ವೀಕಲ್ಲಿ ಏನಾಗಿದೆ ಅದ್ರ ಬಗ್ಗೆ ಇರುತ್ತೆ. ಆದರೆ ಇಲ್ಲಿ ನೆಕ್ಸ್ಟ್ ಇದೆ, ಗೆಟ್ ಐಡಿಯಾಸ್ ಫಾರ್ ಯುವರ್ ನೆಕ್ಸ್ಟ್ ವೀಡಿಯೋ ಅಂತ ಇದೆ. ಅಂದರೆ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದರೆ ಈ ರೀತಿ ನೀವು ತಿಳ್ಕೋಬೋದು ಅಂತೇಳಿ ಅವರು ಹೇಳ್ತಿದ್ದಾರೆ. ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅವರು ಸಜೆಸ್ಟ್ ಮಾಡ್ತಾರೆ, ನೀವು ಯಾವ ರೀತಿ ತಿಳ್ಕೋಬೇಕು ನೆಕ್ಸ್ಟ್ ಟಾಪಿಕ್ ಮೇಲೆ ನೀವು ವೀಡಿಯೋ ಮಾಡೋದು, ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅಂತೇಳಿ ಯಾವ ರೀತಿ ತಿಳ್ಕೋಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಬಿ ಇನ್ಸ್ಪೈರ್ಡ್ ಬೈ ಯುವರ್ ಆಡಿಯನ್ಸ್ ಅಂತಿದೆ. ಅಂದರೆ ಇಷ್ಟು ಜನ ಆಡಿಯನ್ಸ್ ಇದ್ದಾರೆ ನಿಮ್ಮ ಚಾನಲ್ನಲ್ಲಿ ವ್ಯೂಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ, ಇವರೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ನಮಗೂ ಇವರೆಲ್ಲ ಆಲ್ಮೋಸ್ಟ್ ಗೊತ್ತಿದ್ದಾರೆ. ಇವರೆಲ್ಲ ವ್ಯೂಸ್ ನಮ್ಮ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಇಲ್ಲಿ ಅವ್ರು ಏನೇನು ಆ್ಯಕ್ಟಿವಿಟಿ ಮಾಡ್ತಾರೆ ಅದರಿಂದ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡಬೇಕು ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ರೆ ಎಕ್ಸ್ಪ್ಲೋರ್ ವಾಟ್ ಯುವರ್ ಆಡಿಯನ್ಸ್ ವಾಚ್ ರೀಸೆಂಟ್ಲಿ. ರೀಸೆಂಟಾಗಿ ಏನೇನು ವಾಚ್ ಮಾಡಿದ್ದಾರೆ ನಮ್ಮ ಆಡಿಯನ್ಸ್, ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಆಗಲಿ ನಮ್ಮ ವ್ಯೂವರ್ಸ್ ಆಗಲಿ ಏನು ವೀಡಿಯೋಸ್ನ ವಾಚ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ತೋರಿಸ್ತದೆ. ಇಲ್ಲಿ ನೋಡ್ತಿದ್ರೆ ಹೌ ಟು ಡೌನ್ಲೋಡ್ ಯೂಟ್ಯೂಬ್ ವೀಡಿಯೋ ಅಂತೇಳಿ ಇಲ್ಲಿದೆ. ಇಲ್ಲಿ ನೋಡ್ತಾರೆ ಯೂಟ್ಯೂಬ್ ವೀಡಿಯೋಸ್ ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ಒಂದು ವೀಡಿಯೋ ಮಾಡಿದ್ದಾರೆ. ಆ ವೀಡಿಯೋನ ರೀಸೆಂಟಾಗಿ ನಮ್ಮ ಆಡಿಯನ್ಸ್ ಅಂದರೆ ನನ್ನ ಚಾನಲ್ ಆಡಿಯನ್ಸ್ ನೋಡಿದ್ದಾರೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಕಲರ್ಸ್ ಕನ್ನಡ ಚಾನಲ್ ಮತ್ತು ಬೇರೆ ಬೇರೆ ಕನ್ನಡ ಹಿಂದಿ ಚಾನಲ್ಸ್ ಲೈವ್ ಆಗಿ ನೋಡೋದು ಹೇಗೆ ಅಂತೇಳಿ ಇಲ್ಲಿ ಒಂದು ವೀಡಿಯೋ ಮಾಡಿದ್ದಾರೆ. ಅದೇ ರೀತಿ ಬೇರೆಯವ್ರ ಮೊಬೈಲ್ ಮುಟ್ಟದೆ ವಾಟ್ಸಪ್ ಹ್ಯಾಕ್ ಅವ್ರ ನಂಬರ್ ಹಾಕಿ ಸಾಕು ವಾಟ್ಸಪ್ ಬಗ್ಗೆ ಇದೆ. ಈ ರೀತಿ ಟಾಪಿಕ್ ಮೇಲೆ ರೀಸೆಂಟಾಗಿ ನಮ್ಮ ಆಡಿಯನ್ಸ್ ನೋಡ್ತಾ ಇದ್ದಾರೆ. ಈ ಟಾಪಿಕ್ ಮೇಲೆ ನಾವು ವೀಡಿಯೋಸ್ನ ಮಾಡ್ಬೋದು, ಅಂದರೆ ಇಂಥ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತೇಳಿ ಕೂಡ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ರೆ ಅವ್ರ ಚಾನಲ್ಸ್ ದಟ್ ದೇ ಆರ್ ವಾಚಿಂಗ್, ಯಾವ್ಯಾವ ಚಾನಲ್ಸ್ನ ಅವರು ವಾಚ್ ಮಾಡ್ತಿದ್ದಾರೆ ನನ್ನ ಚಾನಲ್ಸ್ ಪರ್ಟಿಕ್ಯುಲರ್. ನಿಮ್ದು ಈ ಥರ ಟಿಪ್ಸ್ ಬರ್ತಾ ಇತ್ತು ನಿಮ್ಮ ಚಾನಲ್ನಲ್ಲಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಎಂಥ ಟಾಪಿಕ್ ಅವರು ವಾಚ್ ಮಾಡ್ತಿದ್ದಾರೆ ನಿಮ್ಮ ಆಡಿಯನ್ಸ್, ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮ್ಮ ವ್ಯೂವರ್ಸ್ ಆಗಲಿ ಎಂಥ ಚಾನಲ್ನ ನೋಡ್ತಾ ಇದ್ದಾರೆ, ಎಂಥ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತೇಳಿ ನೀವು ತಿಳ್ಕೊಂಡು ಅದರ ಮೇಲೆ ನೀವು ವೀಡಿಯೋಸ್ನ ಮಾಡ್ಬೋದು. ಇಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ನೋಡೋರು ಅಂದರೆ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ನೋಡೋರು ಈ ಚಾನಲ್ನ ನೋಡ್ತಿದ್ದಾರೆ, ಕನ್ನಡ ಕ್ರಿಯೇಟರ್ ಗೈಡ್ ಆ ಒಂದು ಚಾನಲ್ನಲ್ಲಿ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾರೆ ಅಂತ ವೀಡಿಯೋಸ್ನ ನೋಡ್ತಿದ್ದಾರೆ. ಮತ್ತು ಕನ್ನಡ ಟೆಕ್ನಿಕಲ್ ಅಂತಿದೆ, ನೆಕ್ಸ್ಟ್ ಏನು ಮುಂದೆ ಒಂದು ಸ್ವಲ್ಪ ಇದೆ ಆ ಚಾನಲ್ ಕೂಡ ನೋಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗುತ್ತೆ. ಇದ್ರ ರಿಲೇಟೆಡ್ ಇದು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಈ ಒಂದು ಚಾನಲ್ ಇದೆಯಲ್ಲ, ಇದ್ರ ಚಾನಲಲ್ಲಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಅದ್ರ ರಿಲೇಟೆಡ್ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದ್ರೆ ನಮಗೂ ಕೂಡ ಚೆನ್ನಾಗಿ ವ್ಯೂಸ್ ಬರುತ್ತೆ, ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಅದೇ ರೀತಿ ಈ ಚಾನಲಲ್ಲಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದರಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅದ್ರ ರಿಲೇಟೆಡ್ ಅದೇ ಥರ ವೀಡಿಯೋಸ್ನ ಅದರ ರಿಲೇಟೆಡ್ ಟಾಪಿಕ್ಸ್ನ ನಾವು ಅಪ್ಲೋಡ್ ಮಾಡ್ತಿದ್ರೆ ನಮಗೂ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡ್ತಾರೆ ಯು ಕ್ಯಾನ್ ಆಲ್ಸೋ ಗೆಟ್ ಐಡಿಯಾಸ್ ಫ್ರಮ್ ಅದರ್ ವ್ಯೂವರ್ಸ್, ಬೇರೆ ವ್ಯೂವರ್ಸಿಂದನೂ ನೀವು ಯಾವ ಟಾಪಿಕ್ ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಅಂತೇಳಿ ಇಲ್ಲಿ ತಿಳ್ಕೊಬೋದು ಅಂತೇಳಿ ಹೇಳ್ತಿದ್ರೆ ಪಾಪ್ಯುಲರ್ ಸರ್ಚಸ್ ಫಾರ್ ಯುವರ್ ಟಾಪಿಕ್ಸ್, ಅಂದರೆ ಯಾವ್ಯಾವ ಟಾಪಿಕ್ ಮೇಲೆ ಪಾಪ್ಯುಲರ್ ಆಗಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಟೈಮ್ ಕನ್ನಡ ಅಂತೇಳಿ, ಅಂದರೆ ಯಾವ ಟೈಮಲ್ಲಿ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತೇಳಿ ಇಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಮತ್ತು ಯೂಟ್ಯೂಬ್ ಟ್ರಿಕ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಥಂಬ್ನೇಲ್ನ ಆ್ಯಡ್ ಮಾಡೋದು ರಿಲೇಟೆಡ್ ವೀಡಿಯೋಸ್ನ ಟಾಪಿಕ್ನ ಸರ್ಚ್ ಮಾಡ್ತಾ ಇದ್ದಾರೆ. ಇದ್ರ ರಿಲೇಟೆಡ್ ನೀವು ವೀಡಿಯೋಸ್ ಮಾಡಿದರೆ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ ಮತ್ತು ವೀಡಿಯೋ ಕೂಡ ವೈರಲ್ ಆಗ್ಬೋದು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಈ ಥರ ಟಾಪಿಕ್ನ ನೀವು ಸರ್ಚ್ ಮಾಡಿಕೊಂಡು ಮಾಡಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ತಿದ್ರೆ ರಿಸಲ್ಟ್ಸ್ ಫಾರ್ ದೋಸ್ ಸರ್ಚ್ಸ್ ಅಂತಿದೆ. ಆ ಥರ ಸರ್ಚ್ ಮಾಡಿದ್ರೆ ಈ ಎಲ್ಲ ವೀಡಿಯೋಸ್ ಬರ್ತಾ ಇದೆ, ಈ ಥರ ಟಾಪಿಕ್ನ ನೀವು ಮಾಡಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ರೆ ಈ ಎಲ್ಲ ವೀಡಿಯೋಸ್ ಮತ್ತು ಚಾನಲ್ಸ್ ಟೇಕ್ ನೌ ಮೇಕ್ ಇಟ್ ಯುವರ್ ಓನ್, ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಯುವರ್ ಆಡಿಯನ್ಸ್ ಆ್ಯಂಡ್ ಯುವರ್ ಯುನಿಕ್ ಪರ್ಸ್ಪೆಕ್ಟಿವ್ ಅಂತಿದೆ. ಅಂದರೆ ಇದೆಲ್ಲ ಇಂಥ ವೀಡಿಯೋಸ್ ಮತ್ತು ಇಂಥ ಚಾನಲ್ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಇಂಥ ವೀಡಿಯೋಸ್ ಇದು ಯಾವ ಟಾಪಿಕ್ ಬಗ್ಗೆ ಮಾಡಬೇಕು ಅಂತೇಳಿ ನೀವು ತಿಳ್ಕೊಂಡು ವೀಡಿಯೋಸ್ನ ಮಾಡಿ ಆ ಟಾಪಿಕ್ ಮೇಲೆ ಮಾಡಿ ನಿಮಗೆ ವ್ಯೂಸ್ ಬರುತ್ತೆ, ಚಾನಲ್ ಗ್ರೋತ್ ಆಗುತ್ತೆ ಅಂತೇಳಿ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಫ್ರೆಂಡ್ಸ್ ಈ ರೀತಿ ನಿಮಗೆ ಟಿಪ್ಸ್ ಎಲ್ಲ ಟ್ರಿಕ್ಸ್ ಎಲ್ಲ ನಿಮಗೆ ಯೂಟ್ಯೂಬೇ ತಿಳಿಸ್ಕೊಡುತ್ತೆ. ಈಗ ನನ್ನ ಚಾನಲ್ ಬಗ್ಗೆ ಈಗ ಯಾವ ಥರ ವೀಡಿಯೋಸ್ ಮಾಡಬೇಕು, ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡಬೇಕು ಅಂತೇಳಿ ಈ ರೀತಿ ತಿಳಿಸ್ಕೊಡ್ತಾ ಇದೆ. ಫ್ರೆಂಡ್ಸ್ ನಿಮಗೂ ಈ ಥರ ಬಂದಿದ್ದರೆ ನೀವು ತಿಳ್ಕೊಂಡು ಆ ಟಾಪಿಕ್ ಮೇಲೆ ವೀಡಿಯೋಸ್ನ ಮಾಡ್ಬೋದು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ರಿಲೇಟೆಡ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.